ಈಗ ಒಂದ್ ನಿಮಿಷ ಯುಟಿ ಕಾರ್ಡರ್ ಒಂದ್ ನಿಮಿಷ ಕಂಡ್ರೆ ಕೂತ್ಕೊಳ್ರಿ ಒಂದ್ ನಿಮಿಷ. ಈ ನನ್ನ ಎದ್ ನಿಲ್ಸ್ಬೇಡ್ರಿ, ಇದುವರೆಗೆ ಎದ್ ನಿಂತಿಲ್ಲ. ನೀವು ಕೂತ್ಕೊಳ್ರಿ ಒಂದ್ ನಿಮಿಷ, ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ಬೇಕು, ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ರಿ. ಈಶ್ವರ್ ಕಂಡ್ರೆ ನೀವು ಅತಿಯಾಗಿ ಈ ರೀತಿ ಸದನದಲ್ಲಿ ವರ್ತಿಸ್ತಾ ಇದ್ದೀರಿ, ಇದು ನಿಮಗೆ ಶೋಭೆ ತರೋದಲ್ಲ. ನೀವು ನಿಮ್ಮ ಪಕ್ಷದ ಅಧ್ಯಕ್ಷರಿದ್ದೀರಿ, ಗೌರವ ನಿಮ್ ಗೌರವ ತರೋದಿಲ್ಲ ಈ ರೀತಿ ಮಾತನಾಡೋದು. ಏನ್ ತಮಾಷೆ ಮಾಡ್ತೀರಿ ಸದನದಲ್ಲಿ? ನಿಮ್ಮನ್ ಯಾರ್ರಿ ಜನ ಆಯ್ಕೆ ಮಾಡೋರು? ಜನರಾಗಿ ಹೇಳ್ತೇವೆ ನಾವು, ನಿಮ್ಮಂತವ್ರನ್ನ ಆಯ್ಕೆ ಮಾಡಿದ್ರೆ ಈ ವ್ಯವಸ್ಥೆಗೆ ಗೌರವ ಅಂತ. ಕೂತ್ಕೊಳ್ರಿ, ಏನಿದು ಮಾತಾಡ್ತಾ ಇರೋದು? ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ಬೇಕು. ಕಂಡ್ರೆ ನೀವು ನನ್ನ ಎದ್ ನಿಲ್ಲಿಸ್ಬೇಡ, ಈಗ ನನ್ನ ಎದ್ ನಿಲ್ಲಿಸಿ ನೀವು ಕೂತ್ಕೊಳ್ಳುವಾಗ ಮಾಡ್ಬೇಡಿ. ನೀವು ಕೂತ್ಕೊಳ್ಳಿ ಅಲ್ಲಿ. ಏನ್ ಈಶ್ವರ್ ಕಂಡ್ರೆ ನಿಮ್ಮ ಹಿರಿಯತನಕ್ಕೆ ಇದ ನಿಮ್ಮ ಗೌರವ ಈ ಸದನಕ್ಕೆ ಕೊಡೋದು? ಏನ್ ಅವ್ರ ಹಿರಿಯತನ ಏನು? ಅವ್ರು ಅವ್ರು ನಡ್ಕೊಳ್ಳೋ ರೀತಿ ಏನ್ರಿ ಇದು? ಏ ನಿಮ್ ಪಕ್ಷಕ್ಕಾರು ಗೌರವ ಬರುತ್ತೆ ಇದು? ಏನಿದು ಈಶ್ವರ್ ಕಂಡ್ರೆ ನಿಮ್ದು ಅತಿಯಾಗಿ ಈ ಸದನದ ಪೂರ್ಣ ಸಮಯದಲ್ಲಿ ನೋಡ್ತಾ ಇದ್ದೇನೆ ನಾನು. ಈ ರೀತಿ ವರ್ತನೆ ನಿಮ್ಗೆ ಶೋಭೆ ತರೋದಿಲ್ಲ. ಏನ್ ಅವಕಾಶ ಕೊಡ್ಲಿಲ್ಲ ನಾನು, ಏನ್ ಕೊಡ್ಬೇಕಲ್ಲ ಕೊಟ್ಟಿದ್ದೇನೆ. ಕೂತ್ಕೊಳ್ರಿ ಮೊದ್ಲು, ಕೂತ್ಕೊಂಡು ಗೌರವಯುತವಾಗಿ ಹೇಳೋದನ್ನ ಕೇಳೋದನ್ನ ಕತ್ಕೊಳ್ರಿ ಮೊದ್ಲು. ಈ ವ್ಯವಸ್ಥೆಗೆ ಒಂದು ಶೋಭೆ ತರೋದ್ ಕತ್ಕೊಳ್ರಿ. ಎಂತ ಏನಂತ ಸದನ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಟೇಕ್ ಇಟ್ ಫಾರ್ ರೈಡ್. ನಿಮ್ಮ ನಿಶ್ಚಿಂತೆ ನಡೆಸ್ಲಿಕ್ಕೆ ಆಗತ್ತೆ ನಾನ್ ಸದನವನ್ನ? ಕೂತ್ಕೊಳ್ರಿ ಮತ್ತೆ ಮಾತಾಡ್ಬೇಡ್ರಿ ಮತ್ತೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಹೊರಗಾಕ್ಬೇಕಾಗತ್ತೆ ನಿಮ್ಮ ಸದನದಿಂದ, ಸದನದಿಂದ ಹೊರಗಾಕ್ಬೇಕಾಗತ್ತೆ. ನೀವು ಈ ರೀತಿ ಮಾತಾಡಿದ್ರೆ ಈಶ್ವರ್ ಕಂಡ್ರೆ ಕೂತ್ಕೊಳ್ರಿ. ಏನಿದೆ ತಮಾಷೆ? ಮಾಧುಸ್ವಾಮಿ ಅವ್ರು ಹೀಗ್ ನಡೆಸಿದೆ ಏನಿದು? ಸ್ಪೀಕರ್ ಸ್ಥಾನದಿಂದ ಹೇಳಿದ್ದನ್ನು ಕೇಳಿ ಏನು ಏನ್ ಹೇಳೋದು? ದಯವಿಟ್ಟು ಈಶ್ವರ್ ಕಂಡ್ರೆ ನನ್ನ ಅಧಿಕಾರವನ್ನ ಪೂರ್ಣ ಪ್ರಮಾಣದಲ್ಲಿ ಚಲಾಯಿಸೋದಕ್ಕೆ ಅವಕಾಶ ಕೊಡಬೇಡಿ. ನಾನ್ ನಿಮ್ಗೆ ಎಚ್ಚರಿಕೆಯ ಮಾತನ್ನ ಹೇಳಿದ್ದೇನೆ. ನಾನ್ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ನಿಮ್ ಸದನದಿಂದ ಹೊರಗಾಕ್ಬೇಕಾಗತ್ತೆ. ನಾನು ಎಚ್ಚರಿಕೆ ಮಾತನ್ನ ಹೇಳಿದ್ದೀನಿ. ಹಾಕಲ ಮಾಧುಸ್ವಾಮಿ ಅಲ್ಲರಿ, ನೀವಿಬ್ರು ಸೀನಿಯರ್. ಈಗ ನೀವು ನಾನು ಇನ್ನೂ ಆ ಶಬ್ದ ಹೇಳಿಲ್ಲ, ನನ್ನ ಹತ್ರ ಹೇಳಿಸ್ಬೇಡಿ. ಕೂತ್ಕೊಳ್ಳಿ, ಗೌರವದಿಂದ ಕೂತ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಏ ನಿಮಗೆ ನಿಮ್ಮ ಉಪನಾಯಕರು ಹೇಳಿದ್ರು ಕೇಳೋ ಸೌಜನ್ಯ ಇಲ್ಲಲ್ರಿ? ನಿಮ್ಮ ಉಪನಾಯಕರು ಬಂದು ಆ ರೀತಿ ಹೇಳಿದ್ರು ಕೇಳೋ ಸೌಜನ್ಯ ಇಲ್ಲ ನಿಮಗೆ? ಏನ್ ನಿಮಗೊಂದೇ ಬಿ ಪಿ ಇರೋದೇನು? ನಮಗೂ ಏನ್ ಬಿ ಪಿ ಇರೋದಿಲ್ಲ ಅನ್ಕೊಂಡಿದ್ದೀರೇನು? ಅವಕಾಶ ಕೇಳಿ ಏನ್ ತಮಾಷೆ ಮಾಡ್ತಾರೆ? ಈಶ್ವರ್ ಕಂಡ್ರೆ ಪ್ರತಿ ಸಲ ಇದೆ ನಮ್ಗೆ ಈ ರೀತಿ ನಿಮ್ಮಂತವ್ರು ಆಯ್ಕೆ ಆಗಿ ಬರೋದು ಈ ಸದನಕ್ಕೆ ಅಗೌರವ. ಏನ್ ತಮಾಷೆ ಮಾಡ್ತೀರಿ? ನೀವು ಈ ರೀತಿ ಮಾತಾಡಿದ್ರೆ ನಾನು ಕೇಳೋದಕ್ಕೆ ಆಗೋದಿಲ್ಲ. ನೀವು ನನ್ನನ್ನ ಅನಗತ್ಯವಾಗಿ ಜಾಸ್ತಿ ಮಾತಾಡಿಸ್ತಾ ಇದ್ದೀರಿ. ನೀವು ಏನು ಇದು ತಮಾಷೆ ಮಾಡ್ತಿದ್ದಾರೆ? ಅವ್ರು ಇಷ್ಟೋ ತನಕ ಹೇಳಿದ್ರೆ ಕೇಳೋ ಸೌಜನ್ಯ ಇಲ್ಲ? ಏನ್ ಎಷ್ಟೆಲ್ಲ ಹೇಳಿದ್ದೀನಿ, ಕೇಳೋ ಸೌಜನ್ಯ ಇಲ್ಲ? ಸನ್ಮಾನ್ಯ ಸಭಾಧ್ಯಕ್ಷರೇ, ಸದನದಲ್ಲಿ ಒಂದ್ ದಿವಸ ಆದ್ರೂ ಅವ್ರು ಗೌರವದಿಂದ ನಡ್ಕೊಂಡಿದ್ದಾರೆ. ಏನ್ ನೀವು ಇಷ್ಟೋ ತನಕ ನಡೆಸಿದ್ದೇನ್ರಿ? ಸದನದಲ್ಲಿ ಒಂದ್ ದಿವಸ ಆದ್ರೂ ಗೌರವದಿಂದ ನಡ್ಕೊಂಡಿದ್ದಾರೆ. ಏನ ಒಂದ್ ದಿವಸ ಆದ್ರೂ ಗೌರವದಿಂದ ನಡ್ಕೊಂಡಿದ್ದಾರೆ? ಕೂತ್ಕೊಳ್ರಿ, ನಿಮ್ ಕರೀರಿ. ನಾನು ಒಳ್ಳೆ ನಾನ್ ನೀವು ಮತ್ ಗೌರವಯುತವಾಗಿ ನಡ್ಕೊಳ್ಳೋದು ಕಲ್ತ್ಕೋಬೇಕು ಇಲ್ಲಿ. ನೀವು ನೀವು ನಾನ್ ನಿಮ್ಗಿಂತ ಜಾಸ್ತಿ ಧ್ವನಿಯಲ್ಲಿ ನಾನು ಕಂಡಿಸೋದಕ್ ಬರುತ್ತೆ ನನಗೆ. ಏನಿದು ಅತಿಯಾಗಿ? ನಾವು ಇಲ್ಲೆಲ್ಲ ಹಿರಿಯ ಸಚಿವರು ಇದ್ದೀರಿ, ನೀವೆಲ್ಲ ಹಿರಿಯ ಸಚಿವರ ಕೆಲಸ ಮಾಡಿದಂತವ್ರು ಇದ್ದೀರಿ, ನಿಮ್ಗೆ ಇದನ್ನೆಲ್ಲ ನೋಡ್ತಾ ಇಲ್ವಾ ನೀವು? ಏನು ಹೀಗೆ ವರ್ತನೆ ಮಾಡಿದ್ರೆ? ಪ್ರತಿ ಸಲ ಹೀಗೆ ಮಾಡ್ತಾರೆ ಪ್ರತಿ ಬಾರಿಗೆ. ಏನ್ ಮತ್ತೆ ಇದು ಅಗೌರವ ಈ ರೀತಿ ನಡ್ಕೊಳ್ಳೋದು? ಏನ್ ವೈಯಕ್ತಿಕ ಅಲ್ಲ, ನೀವು ನಡ್ಕೊಳ್ಳೋ ರೀತಿಗೆ ಹೇಳ್ತಾ ಇದ್ದೇನೆ. ನೀವು ಇದನ್ನ ಮತ್ತೆ ಸಂತೆ ಮಾಡ್ಬೇಡ್ರಿ, ಬಂದ್ರಿ ನಿಮ್ ನಿಮ್ ಜಾಗದಲ್ಲಿ ಕೂತ್ಕೊಳ್ರಿ. ನಿಮ್ಗೆ ಈಗ ನಿಮ್ಗೆ ಕೇಳೋ ವ್ಯವಧಾನ ಇಲ್ಲ ಅಂದ್ರೆ ನಾನು ಸದನವನ್ನ 15 ನಿಮಿಷಗಳ ಕಾಲ ಮುಂದೂಡ್ತಾ ಇದ್ದೇನೆ.